ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಮ್ಮಾಯಿ ಕನ್ನಡತಿಯ ಅಚ್ಚು ಚಾನಲ್. ನೀವು ನೋಡ್ತಿರೋದು ಹೆಮ್ಮಾಯಿ ಕನ್ನಡತಿಯ ಅಚ್ಚು, ನಾನು ನಿಮ್ಮ ಅಶ್ವಿನಿ. ಸೊ ಇವತ್ತಿನ ವೀಡಿಯೋಲಿ ಏನಪ್ಪ ವಿಶೇಷ, ಇವತ್ತಿನ ವೀಡಿಯೋ ತುಂಬ ಸಿಂಪಲ್ ಆಗಿದೆ. ಫಸ್ಟ್ ಆಫ್ ಆಲ್, ಅದಕ್ಕೂ ಮುಂಚೆ ಎಲ್ಲರಿಗೂ ಹ್ಯಾಪಿ ವರ್ಲ್ಡ್ ಮ್ಯೂಸಿಕ್ ಡೇ ವಿಶಸ್. ನಾನು ಒಬ್ಬಳು ಮ್ಯೂಸಿಕ್ ಲೆಸ್ನರ್, ನಿಮಗೆ ಆಲ್ರೆಡಿ ನನ್ನ ಬಯೋ ನೋಡಿದರೆ ಗೊತ್ತಿರುತ್ತೆ. ನಾನು ತುಂಬ ಮ್ಯೂಸಿಕ್ನ ಇಷ್ಟಪಡ್ತೀನಿ, ಸಂಗೀತನ ಆರಾಧಿಸ್ತೀನಿ. ನನಗೆ ಬೇಜಾರಾಗಿದ್ದಾಗ ಹಾಡು ಕೇಳಬೇಕು ಅನಿಸುತ್ತೆ, ಖುಷಿಯಾಗಿದ್ದಾಗ ಹಾಡು ಕೇಳಬೇಕು ಅನಿಸುತ್ತೆ. ಸೊ ನನ್ನ ಮ್ಯೂಸಿಕ್ ಅಂದರೆ ನನಗೆ ತುಂಬಾ ಇಷ್ಟ, ನನ್ನ ಮೂಡ್ ರಿಫ್ರೆಶ್ ಮಾಡೋದು ಒಂದು ಮ್ಯೂಸಿಕ್ಗೆ. ಸೊ ಹಾಗಾಗಿ ಯಾರ್ಯಾರು ನನ್ನ ಥರ ಮ್ಯೂಸಿಕ್ ಡೇ ಮ್ಯೂಸಿಕನ್ನು ಇಷ್ಟಪಡೋರೆಲ್ಲ ಇದ್ದೀರಾ, ಅವ್ರಿಗೆಲ್ಲರಿಗೂ ಹ್ಯಾಪಿ ಮ್ಯೂಸಿಕ್ ಡೇ. ಹಾಡು ಹೇಳೋಕ್ಕೆಲ್ಲ ನಂಗೆ ಅಷ್ಟು ಬರಲ್ಲ, ಬಟ್ ಅವಾಗವಾಗ ಸ್ವಲ್ಪ ಹಾಡು ಗುಣುಕ್ತಾ ಇರ್ತೀನಿ. ಇವತ್ತಿನ ವೀಡಿಯೋಲಿ ಕೂಡ ನಾನು ಲೈಟಾಗಿ ಒಂದು ಹಾಡು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿಲ್ಲ ವಾಯ್ಸ್, ಬಟ್ ಸ್ಟಿಲ್ ನಾನು ಹೇಳಬೇಕು ಅಂತ ಅನಿಸಿದೆ ನನಗೆ. ಯಾಕಂದರೆ ಇವಾಗ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೆ ನಾನು. ಸೊ ಅದರಲ್ಲಿ ಕೂಡ ಮ್ಯೂಸಿಕ್ ಡೇ ಇದ್ರದಿಂದ ತುಂಬ ಸ್ಪೆಷಲ್ ಸಾಂಗ್ಸ್ ಎಲ್ಲ ನಾನು ಕೇಳಿದೆ, ಖುಷಿಯಾಗಿದೆ ಮ್ಯೂಸಿಕ್ ಡೇ ಅಂತ ಗೊತ್ತಾಗಿ. ಆ ಖುಷಿಯಲ್ಲಿ ಒಂದೇ ಒಂದು ಲೈಟಾಗಿ ಒಂದು ಸಾಂಗ್ ಹೇಳಿ. ಸೊ ಯಾವ ಸಾಂಗ್ ನನ್ನೇ ಫೇವ್ರೆಟ್ ಯಾವಾಗಲೂ ಇದು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಇವಾಗ ನೀವು ನೋಡ್ತಿರೋದು ಪ್ಯೂರಿಟ್ ಅಲ್ಟಿಮಾ ಹೇಗಿದೆ ಲುಕ್ ಅಂತ. ಲುಕ್ ವೈಸ್ ಏನೋ ಚೆನ್ನಾಗಿದೆ, ಬಟ್ ಯೂಸ್ ವೈಸ್ ದಿ ವರ್ಸ್ಟ್, ತುಂಬಾ ವರ್ಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ವರ್ಸ್ಟ್ ಅಂತ ಹೇಳ್ತಿರೋದು, ಇದು ಯೂಸರ್ ಫ್ರೆಂಡ್ಲಿ ಅಲ್ವೇ ಅಲ್ಲ ಫ್ರೆಂಡ್ಸ್. ಇದರಲ್ಲಿ ಮೂರು ಪ್ಯೂರಿಫಿಕೇಷನ್ ಇಂಡಿಕೇಷನ್ಸ್ ಇದೆ, GSK 1, GSK 2 ಆ್ಯಂಡ್ SF ಅಂತ. ಈ ಮೂರು ಏನಂದರೆ 500 ಲೀಟ್ರ್ ನೀರನ್ನ ನಾವು ಉಪಯೋಗಿಸ್ತಿದ್ದಂಗೆ ಬ್ಲಿಂಕ್ ಒಂದೊಂದೇ ಬ್ಲಿಂಕ್ ಆಗುತ್ತೆ. ಒಂದು ಫಸ್ಟ್ GSK 1 ಆಗುತ್ತೆ, ನೆಕ್ಸ್ಟ್ GSK 2 ಆ ಥರ ಬ್ಲಿಂಕ್ ಆಗಿ ಅದು ನೀರು ಬರೋದೇ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಾಗ ನಾವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಬೇಕಾಗತ್ತೆ. 500 ಲೀಟ್ರ್ ಮ್ಯಾಕ್ಸಿಮಮ್ 2 ಮಂತ್ಸಲ್ಲಿ ಆಗಿಬಿಡುತ್ತೆ, ಇಲ್ಲ 3 ಮಂತ್ಸಲ್ಲಿ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ವರ್ಷಕ್ಕೆ 6 ಸರಿ ಇಲ್ಲ 5 ಸರಿ ನೀವು ಅವರಿಗೆ ಕಾಲ್ ಮಾಡಬೇಕು, ಇದನ್ನು ಜಸ್ಟ್ ಪ್ರೀಸೆಟ್ ಮಾಡಲಿಕ್ಕೋಸ್ಕರ. ಅದಾದಮೇಲೆ ಏನಂದರೆ ನಿಮ್ಮ ಟ್ಯಾಂಕ್ನಲ್ಲಿ, ಓವರ್ ಟ್ಯಾಂಕಲ್ಲಿ ನೀರು ಖಾಲಿ ಆದಾಗ, ಕರೆಂಟ್ ಹೋದಾಗ ಸ್ವಿಚ್ ಆಫ್ ಇರಬೇಕು. ಸ್ವಿಚ್ ಆಫ್ ಜೊತೆಗೆ ನಾನು ತೋರಿಸ್ತಿರೋ ವಾಲ್ ಕೂಡ ಆಫ್ ಇರಲೇಬೇಕು, ಇಲ್ಲ ಅಂದರೆ ಅವಾಗವಾಗ ಪ್ಯೂರಿಫೈಯರ್ ತೊಂದರೆ ಕೊಡುತ್ತೆ, ನೀರು ನಿಮಗೆ ಬರಲ್ಲ. 2 ಡೇಸ್ ಬ್ಯಾಕ್ ನಮಗೆ ನೀರು ಬರ್ತಿಲ್ಲ ಅಂತ ಬಂದು ಪ್ರೀಸೆಟ್ ಮಾಡಿದರು, ಪುನಃ ಈಗ ಆಲ್ರೆಡಿ ನಮಗೆ ನೀರೇ ಬರ್ತಾ ಇಲ್ಲ ಫ್ರೆಂಡ್ಸ್. ಇದು ತುಂಬ ಏನಂದರೆ ಇರಿಟೇಟಿಂಗ್ ಆಗಿದೆ. ಯೂಸರ್ ಫ್ರೆಂಡ್ಲಿ ಇಲ್ಲದೆ ಇರೋದು, ಟೆಕ್ನಾಲಜಿ ಇಂಪ್ರೂವ್ ಇದೆ ಅಂತ ಹೋಗಿ, ಬಟ್ ಯೂಸರ್ ಫ್ರೆಂಡ್ಲಿ ಇಲ್ಲದೆ ಇರೋದು ತುಂಬ ದೊಡ್ಡ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು ಈ ಪ್ಯೂರಿಫೈಯರ್ದು. ಸೊ ಇದು ನಾನು ರೆಕಮೆಂಡ್ ಮಾಡಲ್ಲ. ಮಗಳು ಏನೋ ಮಾತಾಡ್ತಿದ್ದಾಳೆ, ನನಗಂತೂ ಅರ್ಥ ಆಗಿಲ್ಲ, ಯಾರಿಗಾರು ಅರ್ಥ ಆದರೆ ದಯವಿಟ್ಟು ತಿಳಿಸಿ. ಏನೋ ಮಾತಾಡ್ತಿದ್ಲು ಸ್ಪೆಷಲಾಗಿ, ಇವತ್ತು ಫಸ್ಟ್ ಟೈಮ್ ನಾನು ಅಬ್ಸರ್ವ್ ಮಾಡ್ದಂಗೆ. ಮೇಲ್ಗಡೆ ಸ್ನಾನಕ್ಕೆ ಹೋಗ್ಬೇಕಾರೆ ಸುಮ್ಮನೆ ಅದನ್ನು ವಿಡಿಯೋ ಮಾಡಬೇಕು, ನಿಮಗೆ ತೋರಿಸೋಣ ಅಂತ ಆಸೆ ಇತ್ತು. ಹಾಕಿದ್ದೀನಿ ನೋಡಿ. ಏನ್ ಹೇಳ್ತಿದ್ಯ ಬೇಬಿ? ಮಮ್ಮಿ ಅನಿಷ್ಕನ ಈ ವಿಡಿಯೋನಿಂದ ನಾನು ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಐ ಹೋಪ್ ನಿಮಗೆ ಆ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ಯಾರು ಹೊಸಬ್ರು ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಪೋರ್ಟಿಂಗ್. ಬಾಯ್ ಬಾಯ್, ಟೇಕ್ ಕೇರ್. ಐ ಲವ್ ಯು.